ಹಾಯ್ ಗೈಸ್, ನಾನು ಗೋರ್ಧನ್, ನೀವು ನೋಡ್ತಾರೆ ಟೆಕ್ನಿಕಲ್ ಗೋರ್ಧನ್. ಈ ಒಂದು ವೀಡಿಯೋಗೆ ತಮಗೆಲ್ಲ ಸ್ವಾಗತ. ಈ ಬಂದ್ಬಿಟ್ಟು ಡಬಲ್ ಗುಡ್ ನ್ಯೂಸ್ ಅಂದರೆ ಏನಪ್ಪಾ ಅಂತಂದರೆ, ಒಂದು ಬಂದ್ಬಿಟ್ಟು ಟಿಕ್ಟಾಕ್ ಬರುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಅದೇ ರೀತಿ ಇಲ್ಲಿ ಬಂದ್ಬಿಟ್ಟು ನಮ್ಮ ಒಂದು ಪಬ್ಜಿ ಗೇಮ್, ಇದು ಜನಪ್ರಿಯ ಮತ್ತು ಫೇವ್ರೇಟ್ ಗೇಮ್ ಅಂತ ಹೇಳ್ಬೋದು. ನಮ್ಮ ಒಂದು ದೇಶದಲ್ಲಿ ಬಂದ್ಬಿಟ್ಟು ಭಾಳ ಲ್ಯಾಕ್ಸ್ ಆಫ್ ಡೌನ್ಲೋಡ್ಸ್ ಇದ್ದಾವೆ. ಅದ್ರಲ್ಲಿ ಬಂದ್ಬಿಟ್ಟು ಏನಪ್ಪ ಗುಡ್ ನ್ಯೂಸ್ ಅಂತಂದರೆ, ಇಲ್ಲಿ ಬಂದ್ಬಿಟ್ಟು ಟೆನ್ಸೆಂಟ್ ಅನ್ನೋದು ಒಂದು ಕಂಪನಿ ಇದೆ ಅಲ್ಲ, ಈ ಒಂದು ಟೆನ್ಸೆಂಟ್ ಕಂಪನಿ ಅನ್ನೋದು ಚೈನಾ ಕಂಪನಿ, ಈ ಒಂದು ಚೈನಾ ಕಂಪನಿಯ ಒಂದು ಶೇರ್ಸ್ ಇದಾವೆ ಅಂತೇಳಿ ನಮ್ಮ ಒಂದು ಇಂಡಿಯಾ ಬಂದ್ಬಿಟ್ಟು ಆ ಒಂದು ಗೇಮ್ನ ಅಂದರೆ ಪಬ್ಜಿ ಗೇಮ್ನ ಬಂದ್ಬಿಟ್ಟು ಬ್ಯಾನ್ ಮಾಡಿದೆ. ಆದರೆ ಬ್ಯಾನ್ ಮಾಡಿದ ನಂತರ ಇವ್ರು ಏನಪ್ಪ ಅಂತಂದರೆ, ಕೊರಿಯನ್ಸ್ ಏನಪ್ಪ ಅಂತಂದರೆ ಆ ಒಂದು ಕಂಪನಿ ಅಂತಂದರೆ ಪಬ್ಜಿ ಗೇಮ್ ಬಂದ್ಬಿಟ್ಟು ಕೆಲವೊಂದು ಒಂದು ಮೂವಿನ ಒಂದು ಇಂಟರ್ಫೇಸನ್ನು ಊಹಿಸಿಕೊಂಡು ಆ ಒಂದು ಪಬ್ಜಿ ಗೇಮ್ನ ರೆಡಿ ಮಾಡಿದರು ಆ ಒಂದು ದೇಶದ ಕೊರಿಯನ್ ವ್ಯಕ್ತಿ. ಇವ್ರು ಬಂದ್ಬಿಟ್ಟು ಏನಪ್ಪ ಅಂತಂದರೆ, ಮೊದಲಿಗೆ ಬಂದ್ಬಿಟ್ಟು ಇವನ್ನ ಪ್ರಮೋಟ್ ಮಾಡಬೇಕಲ್ಲ, ಯಾವುದೊಂದು ಪಬ್ಲಿಷ್ ಮಾಡಬೇಕಲ್ಲ ಅಂತ ಒಂದು ಸಮಯದಲ್ಲಿ ಏನಪ್ಪ ಅಂತಂದರೆ, ಇವರಿಗೆ ಚೈನೀಸ್ ಒಂದು ಟೆನ್ಸೆಂಟ್ ಅನ್ನೋ ಕಂಪನಿ ಇದಕ್ಕೆ ಬಂದ್ಬಿಟ್ಟು ಭಾಳ ಒಂದು ಮೆಚ್ಚುಗೆ ಆಯ್ತಂತೆ ಅವ್ರಿಗೆ. ಅದಕ್ಕೆ ಕಾರಣ ಬಂದ್ಬಿಟ್ಟು ಇದನ್ನ ಪಬ್ಜಿನ ಬಂದ್ಬಿಟ್ಟು ಅವರ ಒಂದು ಕಂಪನಿಯಲ್ಲಿ ಬಂದ್ಬಿಟ್ಟು ಪ್ರಮೋಷನ್ ಮಾಡೋಕ್ಕೆ ಮತ್ತು ಇದನ್ನು ಪ್ರಮೋಟ್ ಮಾಡೋಕ್ಕೆ ಕೇಳಿದಾಗ ಅವ್ರು ಬಂದ್ಬಿಟ್ಟು 10% ಆಫ್ ಒಂದು ಶೇರ್ಸ್ ಅನ್ನೋದು ನಮಗೆ ಕೊಟ್ಟರೆ ಮಾತ್ರ ಈ ಒಂದು ಗೇಮ್ನ ಬಂದ್ಬಿಟ್ಟು ನಾವು ಪ್ರಮೋಟ್ ಮಾಡ್ತೀವಿ ಮತ್ತು ಪ್ರಮೋಷನ್ ಮಾಡ್ತೀವಿ ಅಂತ ಹೇಳಿದ್ರಂತೆ. ಅದ ಕಾರಣ ಬಂದ್ಬಿಟ್ಟು ಕೊರಿಯನ್ಸ್ ಇದಕ್ಕೆ ಒಪ್ಪಿದ್ದಾರೆ. ಅವಾಗ ಬಂದ್ಬಿಟ್ಟು 10% ಬಂದ್ಬಿಟ್ಟು ಇವರಿಗೆ ಒಂದು ಶೇರ್ಸ್ ಅನ್ನೋದು ಕೊಟ್ಟಿದ್ದಾರೆ. ಆದರೆ ಈಗ ಬಂದ್ಬಿಟ್ಟು ಇಂಡಿಯಾದಲ್ಲಿ ಬಂದ್ಬಿಟ್ಟು ಇದು ಬ್ಯಾನ್ ಆದ ನಂತರ ಏನಪ್ಪ ಅಂತಂದರೆ, ಕೊರಿಯನ್ ಕಂಪನಿ ಈಗೇನು ಕಂಪನಿ ಇದೆಯಲ್ಲ ಈ ಒಂದು ಪಬ್ಜಿನ ಡಿಸೈನ್ ಮಾಡಿದ್ದು ಮತ್ತು ಇದಕ್ಕೆ ಬಂದ್ಬಿಟ್ಟು ಗೇಮ್ನ ಬಂದ್ಬಿಟ್ಟು ಲಾಂಚ್ ಮಾಡಿದ್ದು ಆ ಒಂದು ಕಂಪನಿ ಬಂದ್ಬಿಟ್ಟು ಈಗ ಹೇಳ್ತಿದೆ ಏನಪ್ಪ ಅಂತಂದರೆ, ಇಂಡಿಯಾದಲ್ಲಿ ಬ್ಯಾನ್ ಆದಮೇಲೆ ಏನಪ್ಪ ಅಂತಂದರೆ ಇಲ್ಲಿ ನೆಕ್ಸ್ಟ್ ನೋಡ್ಬೋದು ಬೇರೆ ಒಂದು ದೇಶಗಳಿಗೂ ಕೂಡ ಇದಕ್ಕೆ ಬ್ಯಾನ್ ಮಾಡುವ ಅವಶ್ಯಕತೆಗಳು ಇದ್ದಾವೆ. ಇಲ್ಲಿ ಅಮೇರಿಕಾ ಆಗಲಿ ಬೇರೆ ಎಲ್ಲ ದೇಶಗಳು ಬಂದ್ಬಿಟ್ಟು ಈ ಒಂದು ಚೈನಾ ಪ್ರಾಡಕ್ಟ್ಸ್ನ ಬಂದ್ಬಿಟ್ಟು ಬ್ಯಾನ್ ಮಾಡ್ತಿದ್ದೇವೆ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ಕೊರಿಯನ್ ಅವ್ರು ಬಂದ್ಬಿಟ್ಟು ಲೇಟ್ ಮಾಡ್ದೇ ಬಂದ್ಬಿಟ್ಟು ಇದನ್ನ ಮೊದಲೇ ಟೆನ್ಸೆಂಟಿಂದ ಏನು ಶೇರ್ಸ್ ಇದೆಯಲ್ಲ ಆ ಒಂದು ಶೇರ್ಸ್ನ ಅವರಿಗೆ ರಿಟರ್ನ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಅದು ಬಂದ್ಬಿಟ್ಟು ಭಾಳ ಬೇಗನೆ ಆಗ್ಬೋದು. ಇಲ್ಲಿ ಬಂದ್ಬಿಟ್ಟು ಕೆಲವೊಂದು ಆರ್ಟಿಕಲ್ಸ್ ಕೂಡ ಅದ್ರ ಮೇಲೆ ಬಂದಿದೆ. ನಿಮಗೆ ಬೇಕಾದ್ರೆ ನಾನು ಒಂದು ಇನ್ಸ್ಟಾಗ್ರಾಮ್ ಲಿಂಕ್ ಕೆಳಗಡೆ ಇದೆ ನಮ್ಮ ಒಂದು ನನ್ನ ಒಂದು ಚಾನಲ್ನಲ್ಲಿ, ಈ ಒಂದು ಲಿಂಕ್ ಇನ್ ಡಿಸ್ಕ್ರಿಪ್ಷನ್ನಲ್ಲಿದೆ, ಅಲ್ಲಿ ಬಂದ್ಬಿಟ್ಟು ನೀವು ಕ್ಲಿಕ್ ಮಾಡಿ ನನಗೆ ಈ ಒಂದು ಆರ್ಟಿಕಲ್ ಬೇಕಂತ ಕೇಳಿದ್ರೆ ನಾನು ಬಂದ್ಬಿಟ್ಟು ನಿಮಗೆ ಆರ್ಟಿಕಲ್ ಅನ್ನೋದು ಶೇರ್ ಮಾಡ್ತೀನಿ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ಈ ಒಂದು ಪಬ್ಜಿ ಎಷ್ಟರವರೆಗೆ ಬರ್ಬೋದು ಅಂತಂದರೆ, ಈ ಒಂದು ಇಯರ್ ಒಳಗೆ ಬರುತ್ತೆ ಅಂತೇಳಿ ಆ ಒಂದು ಆರ್ಟಿಕಲ್ನಲ್ಲಿದೆ. ಆ ಒಂದು ಆರ್ಟಿಕಲ್ ಪ್ರಕಾರ ಈ ಒಂದು ವರ್ಷದಲ್ಲಿ ಬರ್ಬೋದು. ಪಬ್ಜಿ ಲವರ್ಸ್ ಯಾರೆಲ್ಲ ಇದ್ದಾರೆ ಆ ಒಂದು ವಿಡಿಯೋನ ಆ ಒಂದು ಆರ್ಟಿಕಲ್ ಬೇಕಾದರೆ ನಮಗೆ ಬಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಮತ್ತು ಮೆಸೇಜ್ ಮಾಡಿ ಅವ್ರನ್ನ ಬಂದ್ಬಿಟ್ಟು ನಿಮಗೆ ತೋರಿಸಲಾಗುತ್ತೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದೇನಪ್ಪ ಅಂತಂದರೆ, ನಿಮಗೆ ಪಬ್ಜಿಗಿಂತ ಒಳ್ಳೆಯ ಗೇಮ್ ಅಂತಂದರೆ ನಮ್ಮ ಪೌಜಿ. ಈ ಪೌಜಿ ಗೇಮ್ ಬಂದ್ಬಿಟ್ಟು ನಮಗೆ ಈಗಾಗಲೇ ಈ ಒಂದು ವಿಡಿಯೋ ಇದೆ, ನಿಮಗೆ ಬೇಕಾದರೆ ಇಲ್ಲಿ ಐಕಾನಲ್ಲಿ ಬಿಟ್ಟಿರ್ತೀನಿ, ಒಂದು ವಿಡಿಯೋನನ್ನು ನೋಡ್ಬೋದು. ನೋಡಿ ಮತ್ತು ಲೈಕ್ ಮಾಡಿ, ಇನ್ನೊಂದು ಚಾನಲ್ಗೆ ಮೊದಲಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಟಚ್ ಮಾಡಿ. ಯಾಕಂದರೆ ಯೂಟ್ಯೂಬ್ ರಿಲೇಟೆಡ್ ಅಲ್ಲದೇ ಇಂಥ ಒಂದು ಸೋಷಿಯಲ್ ನೆಟ್ವರ್ಕಿಂಗ್ ಬಗ್ಗೆ ಕೂಡ ನನ್ನ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ತಾ ಇರ್ತೀನಿ. ಇಷ್ಟೇ ಫ್ರೆಂಡ್ಸ್ ಈ ಒಂದು ವಿಡಿಯೋ. ಜೈ ಹಿಂದ್.